Hello friends, good morning. Welcome back to my channel, Ashu's Kitchen and Vlogs in Kannada. This is Sunday vlog. Sunday morning in the Madhyana Vargu, Majamadida Etu, Filamela Nurkondo. Sari in the 3 o'clock mele, car thodiana and the plan Madkondo, Kelagade Hoki. Nodi appa maga bucket aletko mandro. Namdi roadside managidrinda car alil full dhula gutte friends. Nodi torusini. Iste jagalva. So, tumba dhula gutte. Adikke bucket ela toko mandu nave car wash madana anta. Ella ready madkonta idivi. Illi este bisilidru ee tota hatra bandaga tumba tampagutte. Tumba chenagagutte. ಹಾಗೆ ನಾವು ಇಲ್ಲಿ ಬಂದಿದ್ದೀವಿ ಅವನಿಗೆ ಈ ತೆಂಡಲ್ ಅಂತಾರಲ್ಲ ಎಳ್ನೀರು ಹಾಕಕ್ಕೆ ಮುಂಚೆ ಚಿಕ್ಕ ಚಿಕ್ಕದಾಗಿರುತ್ತೆ ಎಳ್ನೀರದು ಬೀಜ ತೆಂಡಲ್ ಅಂತಾರೆ ಚಿಕ್ಕ ಚಿಕ್ಕದು ಅದರಲ್ಲಿ ಆಟ ಆಡೋದಕ್ಕೆ ಅವನಿಗೆ ತುಂಬ ಇಷ್ಟ ಈ ಕಡೆ ಹಸ್ಬೆಂಡ್ ಕಾರ್ ತೊಳಿತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ರಿಗೆ ನೀರು ತಂದು ಕೊಡೋದೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು ಇವನು ಇಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಉಪದ್ರ ಕೊಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ವಿಹಾನ್ ಇಷ್ಟೊತ್ತು ಉಪದ್ರ ಕೊಡ್ತಿದ್ದ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಕ್ಷಣ ಬಂದು ನೋಡಿ ನೀರು ಹಿಡಿದಂಗೆ ನಾಟಕ ಮಾಡ್ತಿದ್ದಾನೆ ಮಾಡೋ ಗಣಂದಾರಿ ಕೆಲಸ ಎಲ್ಲ ಮಾಡಿಬಿಟ್ಟು ಏನು ಮಾಡ್ದಿರೋ ತರ ಬಂದು ಈ ಕಡೆ ನಿಂತ್ಕೊಂತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಇಷ್ಟೋತ್ತಲ್ಲಿ ಪೈಪ್ ಅಲ್ಲಿ ನೀರೆಲ್ಲ ವೇಸ್ಟ್ ಮಾಡ್ಕೊಂಡು ನೋಡಿ ಎಲ್ಲಾರ ಮನೇಲೂ ಈ ತರ ಮಕ್ಕಳಿದಾರೆ ಇಲ್ಲ ನನ್ನ ಮನೇಲಿ ಮಾತ್ರ ಈ ತರ ಮಗುನ ಅಂತ ಗೊತ್ತಿಲ್ಲ ನಂಗೆ ನೋಡಿ ಆ ಪೈಪ್ ಎಲ್ಲ ನೀರೆಲ್ಲ ವೇಸ್ಟ್ ಮಾಡಿ ಇಲ್ಲಿ ಬಂದು ಏನು ಮಾಡೇ ಇಲ್ಲ ಅವನ ಬಗ್ಗೆ ನಾವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನಂಗೆ ನಿಂತಿದ್ದಾನೆ ನೋಡಿ ಇವಾಗ ಇದನ್ನ ಇಟ್ಕೊಂಡ ಏ ಎಷ್ಟೊತ್ ನೀರಲ್ಲಿ ಆಟ ಆಡೋದ್ ನೀನು ಏನ್ ಸ್ವಲ್ಪ ಹೊತ್ತು ಆಫ್ ಮಾಡು ಬೇಗ ಪಳ ಪಳ ಅಂತ ಹೊಳಿತಾ ಇದೆ ನಮ್ ಕಾರ್ ಇವಾಗ ಇವತ್ತು ಸಂಡೇ ಎಲ್ರು ಮನೆಯಲ್ಲೂ ನಾನ್ ವೆಜ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೇಗೆಗೋ ಇದ್ದಿರ್ತೀರಾ ನಾವು ಬೆಳಿಗ್ಗೆಯಿಂದ ಬರೀ ಮೊಬೈಲ್ ನೋಡೋದು ಫಿಲಮ್ ನೋಡೋದು ಇದೇ ಮಾಡಿರೋದು ಯಾಕಂದ್ರೆ ನಿನ್ನೆನೆ ಇಡ್ಲಿ ಇಟ್ಟು ಕಡ್ದಿಟ್ಟಿದ್ದೆ ಬೇರೆ ಏನು ಮಾಡಿರ್ಲಿಲ್ಲ ದೋಸೆ ಮಾಡ್ಕೊಂಡು ತಿಂದ್ವಿ ಇವಾಗ ಮಧ್ಯಾಹ್ನ ಮೇಲಿದ್ದು ಕಾರ್ ತೊಳಿಯಕ್ಕೆ ಬಂದಿದ್ದೀವಿ ಅಷ್ಟೇ ಇವತ್ತು ಸಂಡೇ ನಮ್ದು ಹೀಗೆ ಹೋಯಿತು ಬೇರೆ ಏನು ಮಾಡಿಲ್ಲ ನಾವು ನೋಡೋಣ ನೆಕ್ಸ್ಟ್ ದಿನ ಏನು ಮಾಡ್ತೀನಿ ನೋಡೋಣ ನೋಡಿ ನಿಂಗೆ ಕಾಣಿಸ್ತಾ ಇದೆ ಇಲ್ಲಿ ಗುರುವಾಯನ್ ಕೆರೆಯಲ್ಲಿ ವಿಲೇಜ್ ರೆಸ್ಟೋರೆಂಟ್ ಅಂತ ಹೊಸ ರೆಸ್ಟೋರೆಂಟ್ ಆಗಿದೆ ಅಲ್ಲಿ ಗ್ರಿಲ್ ಶವರ್ಮ ಟಿಕ್ಕ ಆಮೇಲೆ ಬಿರಿಯಾನಿ ಏನೇನು ಬೇಕು ನಾನ್ ವೆಜ್ ಐಟಮ್ ಎಲ್ಲ ಐಟಮಲ್ಲಿ ಸಿಗುತ್ತೆ ಚೈನೀಸ್ ನಾರ್ತ್ ಫುಲ್ಲು ಸೌತ್ ಎಲ್ಲ ಎಲ್ಲ ಟೈಪ್ ಸಿಗುತ್ತೆ ನಾವು ಇಲ್ಲಿ ಒಂದೇ ಒಂದು ಸತಿ ಶವರ್ಮ ಟ್ರೈ ಮಾಡಿದ್ವಿ ಇಷ್ಟ ಆಗಿತ್ತು ಯಾಕಂದರೆ ನಮಗೆ ಬೇಕಾದಂಗೆ ಮಾಡಿಕೊಡ್ತಾರೆ ನಾರ್ಮಲಿ ಶವರ್ಮ ಎಲ್ಲ ಸ್ಪೈಸಿ ಮಾಡಲ್ಲ
ಎಲ್ರಿಗೂ ಜನರಲ್ ಆಗಿ ಮೇಯನೇಸ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ನಮಗೆ ಸ್ಪೈಸಿ ಬೇಕು ಅಂತ ಹೇಳಿದ್ವಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇದು ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಶಾಪು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕುಟ್ಟಿ ಗಿಟ್ಟಿ ಎಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ನಾನು ಹೋಗ್ಬಿಟ್ಟು ಫಸ್ಟ್ ಅವ್ರ ಹತ್ರ, ಅಣ್ಣ ನಾನು ವೀಡಿಯೋ ಮಾಡಲಾ ಅಂತ ಕೇಳಿದೆ. ಹಾಂ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ನಿಂತ್ಕೊಂಡು ಮಾಡಿಕೊಂಡೆ ನಾನು ವೀಡಿಯೋನ. ನೀವು ಮನೇಲಿ ಟ್ರೈ ಮಾಡ್ಬೋದು. ಚಿಕನ್ ಬ್ರೆಸ್ಟ್ ಇದ್ದರೆ ಆಯಿತು, ಅದನ್ನು ಗ್ರಿಲ್ ಮಾಡಿಕೊಂಡು ಸ್ವಲ್ಪ ಸ್ಯಾಲಡ್ ಎಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಂಡ್ರೆ ಆಯಿತು. ನಮಗೂ ತುಂಬ ಇಷ್ಟ ಆಯ್ತು. ನಾನು ನೋಡಿದೆ ನೆಕ್ಸ್ಟ್ ಮನೇಲಿ ಒಂದು ದಿವಸ ಮಾಡಬೇಕು, ನೋಡೋಣ. ಮೇಯನೇಸ್ ಹಾಕಿದ್ರು, ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಾವು ಸ್ಪೈಸಿ ಬೇಕು ಅಂತ ಹೇಳಿದ್ವಲ್ವಾ, ಅದಕ್ಕೆ ನೋಡಿ ಒಂದು ಬೌಲಲ್ಲಿ ಕಾಯಿಮೆಣಸು ತಂದಿದ್ದಾರೆ, ಚಿಲ್ಲಿ ಗ್ರೀನ್ ಚಿಲ್ಲಿ ಕಟ್ ಮಾಡಿ ತಂದಿದ್ದಾರೆ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಅನಿಸುತ್ತೆ ಅದನ್ನು ಇಟ್ಕೊಂಡಿದ್ರು. ಎರಡನ್ನು ಮಿಕ್ಸ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಬರೀ ಗ್ರೀನ್ ಚಿಲ್ಲಿ ಹಾಕ್ತಾರೆ ಅಂತ, ಚಿಲ್ಲಿ ಪೌಡರು ಗರಂ ಮಸಾಲ ಇತ್ತಲ್ಲ ನೋಡಿ ಅದನ್ನು ಹಾಕ್ತಾರೆ ಈಗ. ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಇತ್ತು ಮತ್ತು ಗ್ರೀನ್ ಚಿಲ್ಲೀಸ್ ನೋಡಿ ಎಷ್ಟೊಂದು ಹಾಕಿದ್ರು. ನಿಜ ಒಂಥರ ಕೋಲ್ಡ್ ಕೋಲ್ಡ್ ಆಗಿತ್ತು ವೆದರು. ಇದು ಫುಲ್ಲು ಸ್ಪೈಸಿಯಾಗಿ ಮಾಡಿದ್ರು. ಫಸ್ಟು ತೆಗೆದಿಟ್ರಲ್ವ ಅದು ಮಗುಗೆ, ಇದು ನನಗೆ ನನ್ನ ಹಸ್ಬೆಂಡ್ಗೆ. ಸಖತ್ತಾಗಿತ್ತು. ಮೊದಲೇ ಕಾಫ್ ಇತ್ತಲ್ವ ಸ್ವಲ್ಪ ಲೈಟಾಗಿ, ಆ ಕಾಫಿಗೆ ಕಫಕ್ಕೆಲ್ಲ ಇದು ಖಾರ ತಿನ್ನಬೇಕಾದ್ರೆ ಅದು ಎಲ್ಲಿ ಮಾಯ ಆಯಿತು ಅನ್ನಬೇಕು, ಅಷ್ಟು ಚೆನ್ನಾಗಿತ್ತು. ನೀವು ಇಲ್ಲಿ ಅಲ್ದಿದ್ರು ಬೇರೆ ಕಡೆ ಎಲ್ಲಾದರೂ ನೀವು ಶವರ್ಮಾ ಟ್ರೈ ಮಾಡಬೇಕಾದ್ರೆ ಎಕ್ಸ್ಟ್ರಾ ಸ್ಪೈಸಿ ಹಾಕ್ಕೊಂಡು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸರಿ, ಮನೆಗೆ ಬಂದ ತಕ್ಷಣ ರಾತ್ರಿಗೆ ಏನಾದರೂ ಅಡುಗೆ ರೆಡಿ ಮಾಡಬೇಕಲ್ವಾ, ಅದಕ್ಕೆ ನಾನು ಇಲ್ಲಿ ಮಸೊಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಪ್ ಬೇಳೆನೇ ತೊಳೆದು ಇಲ್ಲಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಗೆಡ್ಡೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಈರುಳ್ಳಿ ಒಂದು ಈರುಳ್ಳಿ ಹಾಕಬೇಕು ಮತ್ತು ಒಂದು ಟೊಮೆಟೊ. ಇದಿಷ್ಟನ್ನ ಇವಾಗ ಬೇಳೆಗೆನೆ ಹಾಕೋಣ. ಹಾಕಿಬಿಟ್ಟು ಇದ್ರ ಜೊತೆಗೆ ಸೊಪ್ಪು ಹಾಕಬೇಕು.
ನಾನಿಲ್ಲಿ ಎರಡು ಕಟ್ಟೆ ಸಬ್ಬಸಿಗೆ ಸೊಪ್ಪು, ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಮಸಿಬೇಕಾದ್ರೆ ಈಸಿ ಆಗುತ್ತೆ. ಸೊ ಇದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಹಾಕಿಬಿಟ್ಟು ನೀರು ತುಂಬ ಇಡಬಾರ್ದು ಕುಕ್ಕರಲ್ಲಿ, ಯಾಕಂದರೆ ಸೊಪ್ಪು ಬೆಂದಾಗ ಸ್ವಲ್ಪ ಆಗೋದಲ್ವಾ, ಅದಕ್ಕೆ ಶಾಖ ಇದ್ರೂ ಸಾಕು, ಹಬೆಯಲ್ಲೇ ಬೆಂದ್ಬಿಡುತ್ತೆ. ಸರಿ ಅಂತ ಅದನ್ನು ವಿಸಿಲ್ ಹಾಕ್ಸಿ, ವಿಸಿಲ್ ಬಸ್ಸೋಕ್ಕೆ ಒಂದು ಆ ಕಡೆ ಇಟ್ಟಿದ್ದೀನಿ ನಾನು ಪಕ್ಕದಲ್ಲಿ. ಈ ಕಡೆ ಕಷಾಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಪಾತ್ರೆ ನೀರು ಅಂದರೆ ಒಂದು ಎರಡು ಚಮ್ ನೀರು, ಶುಂಠಿ, ಈರುಳ್ಳಿ, ಮತ್ತು ಇದನ್ನು ಕುದಿಬೇಕಾದ್ರೆ ಇದಕ್ಕೊಂದು ಪೌಡ್ರ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನಾನೀಗ ನಿಮಗೆ. ಇದು ತುಳಸಿ, ಒಂದು ಕೈ ಹಿಡಿಯೋಷ್ಟು ತುಳಸಿ ಹಾಕಿ, ಓಕೆನಾ? ತುಳಸಿ ಹಾಕಿಬಿಟ್ಟು ಅದನ್ನು ಕುದಿಯೋಕೆ ಬಿಡಬೇಕು. ಈ ಕಡೆ ಒಂದು ಸ್ಪೂನ್ ಪೆಪ್ಪರ್, ಆಮೇಲೆ ಒಂದು ಸ್ಪೂನ್ ಧನಿಯಾ, ಒಂದು ಸ್ಪೂನ್ ಜೀರಿಗೆ, ಇದು ಮೂರನ್ನು ಪುಡಿ ಮಾಡಿಟ್ಕೋಬೇಕು ನಾವು. ಪುಡಿ ಅಂದರೆ ನೈಸಾಗಿ ಪುಡಿ ಮಾಡಬೇಡಿ, ತರತರೆಯಾಗಿ ಅದು ಚೆನ್ನಾಗಿ ಕುದಿಸ್ಬೇಕು. ಎರಡು ಚಮ್ ನೀರು ಒಂದು ಚಮ್ ನೀರು ಹಾಕಬೇಕು, ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಅದನ್ನು. ನೀವು ಪೆಪ್ಪರು, ಜೀರಿಗೆ, ಧನಿಯಾ ಹಾಕಿರ್ತೀವಲ್ವಾ, ಅದೇ ನಮಗೆ ಕಫ ಎಲ್ಲ ನೀರು ಮಾಡೋದು. ಈರುಳ್ಳಿ ತುಂಬ ಒಳ್ಳೆಯದು ಕಫಕ್ಕೆ, ಗೊತ್ತಿರೋ ಹಾಗೆ. ಸೊ ತುಳಸಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಳಸಿದು ಸಿರಪ್ ಎಲ್ಲ ಸಿಗುತ್ತಲ್ವಾ ಕಷ, ಇದು ಕಾಫ್ ಇದ್ದಾಗ. ಸೊ ಇದು ಅದಕ್ಕೆ ತುಂಬ ಒಳ್ಳೆಯದಿದು. ಈಗ ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಚೆನ್ನಾಗಿ ಕುದಿಬೇಕು, ಒಂದು ಅರ್ಧ ಗಂಟೆ ಆಗುತ್ತೆ ಅದು. ಎರಡು ಚಮ್ ನೀರು ಒಂದು ಚಮ್ ನೀರು ಹಾಕಬೇಕು ಅಂದರೆ. ಈ ಕಡೆ ಬೇಳೆನೂ ಬೇಯಿತು, ಸೊಪ್ಪು ಬೇಳೆ ಬೇಯಿತು. ಸರಿ, ಇವಾಗ ಇದು ಕಷಾಯದ್ದು, ಇದು ರೆಡಿ ಆಗ್ತಾ ಇರುವಂಗೆ ನನ್ನ ಸಾರು ಮಾಡಾಗಿತ್ತು, ಕಷಾಯ ಇನ್ನೂ ರೆಡಿಯಾಗಿರಲಿಲ್ಲ. ಅಂದರೆ ಅದು ಅರ್ಧ ಗಂಟೆ ಟೈಮ್ ತೊಗೊಳತ್ತೆ. ನಾನು ಸಾರು ಇದೊಂದು 10-15 ನಿಮಿಷ ವಿಸಿಲ್ಲು ಕೂಲ್ ಆಗೋಕ್ಕೆ ಟೈಮ್ ತೊಗೊಳತ್ತಲ್ವಾ, ಅಷ್ಟು ಮಾತ್ರ ಟೈಮ್ ಬೇಕಾಗಿರೋದು. ಈ ಕಡೆ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋಕ್ಕೆ ನೋಡಿ. ಇವಾಗ ವಿಸಿಲ್ ಹೋಯ್ತು, ಸ್ಟೀಮ್ ಹೋಯ್ತು. ಇವಾಗ ಇದನ್ನು ತೆಗೆದುಬಿಟ್ಟು ಇದರಲ್ಲಿ ನಾವು ನೀರು ಹಾಕಿರ್ತೀವಲ್ವಾ, ಆ ನೀರನ್ನು ಸಪ್ರೇಟ್ ಬಸ್ಕೋಬೇಕು ಸ್ವಲ್ಪ. ನೋಡಿ ಸೈಡಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಆ ನೀರನ್ನು ಬಸಿದು ಸ್ವಲ್ಪ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಮಸಿಯೋ ಕೋಲ್ ಸಿಗುತ್ತೆ ಈ ಥರ ಉಡ್ದು, ಅದರಲ್ಲಿ ಮಸಿಬೇಕು. ಮ್ಯಾಷರ್ ಅಂತಾರೆ, ನೀವು ಬೇರೆ ಸ್ಟೀಲ್ ಮ್ಯಾಷರ್ ಇದ್ದರೆ ಅದರಲ್ಲೂ ಮಾಡ್ಬೋದು, ಇಲ್ಲ ಬ್ಲೆಂಡರ್ ಇದ್ದರೆ ಅದರಲ್ಲೂ ಮಾಡ್ಬೋದು. ಚೆನ್ನಾಗಿ ಅದನ್ನು ಮಸ್ಕೋಬೇಕು, ಸೊಪ್ಪು ಬೇಳೆ ಮತ್ತು ನಾವು ಹಾಕಿರೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಚೆನ್ನಾಗಿ ಮಸ್ಕೊಂಡಾದಮೇಲೆ ಅದಕ್ಕೆ ನೀರು ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು. ಏನಿಲ್ಲ, ಇದು ಕರ್ಬೇವಿನ ಸೊಪ್ಪು ಹಾಕಬಾರ್ದು ಸೊಪ್ಪು ಸಾರಿಗೆ. ಇಂಗು, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಈ ಕಡೆ ಕಷಾಯನೂ ರೆಡಿ ಆಯಿತು, ಈ ಕಡೆ ಸೊಪ್ಪು ರೆಡಿ ಆಯಿತು. ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ರಾಗಿ ಮುದ್ದೆ, ಸಖತ್ ಒಳ್ಳೆ ಕಾಂಬಿನೇಷನ್ ಇದು. ಇಷ್ಟೇ ಫ್ರೆಂಡ್ಸ್, ಸಂಡೇ ನಂದು ಇದಾಗಿತ್ತು. ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೇಳಿ ನನಗೆ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ನಮ್ಮದು ಸಬ್ಸ್ಕ್ರೈಬರ್ಸು ಕಮ್ಮಿ ಇದೆ, ಲೈಕ್ಸು ಕಮ್ಮಿ ಇದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. Thank you.